समस्त कन्नड नाडिन जनतेगे नन्न नमस्कारगळु। नानु निम्म स्नेह गुरु बी हरीश। नम्म जीव नम्म कैयल्लिल्ल, अदु यावाग बेकादरू हारि होगबहुदु। आदरे नम्म जीवन नम्म कैयल्लिदे, नमगे हेगे बेको हागे अदन्न रूपिसिकोळ्ळबहुदु। बन्नि इंदिन मुख्यांशगळत्त गमन हरिसोण। इंदिन मुख्यांशगळु, नाळेयिंद चंदन वाहिनियल्लि वीडियो पाठगळु। पदवी परीक्षे रद्दुपडिसलु साध्यविल्ल, उन्नत शिक्षण इलाके। सिरगुप्पद तहसीलदार सतीश पी कूडलिगे वर्गावणे। मळेगाल आरंभवागिदे, नगरसभे सदस्यरे एच्चेत्तुकोळ्ळि। द्वितीय पियुसी रिपीटर्स भविष्य नाळे निर्धार। प्रिय वीक्षकरे, करोना हार्भटद हिन्नेलेयल्लि राज्यदल्लि शाला कालेजुगळन्न संपूर्णवागि बंद माडलागिदे। ಇದರಿಂದ ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಗೆ ಪೆಟ್ಟು ಬಿದ್ದಿದೆ। ಇದನ್ನು ಅರಿತ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ವಿಡಿಯೋ ಪಾಠಗಳನ್ನು ಸಿದ್ಧಪಡಿಸಿದೆ। ಈ ವಿಡಿಯೋ ಪಾಠಗಳು ನಾಳೆಯಿಂದ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿವೆ। ಆದ್ದರಿಂದ ತಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಈ ವಿಡಿಯೋ ಪಾಠಗಳನ್ನು ಕೇಳಲು ಅವಕಾಶ ಮಾಡಿಕೊಡಿ। ಜೊತೆಗೆ ಆ ಮಕ್ಕಳು ಈ ವಿಡಿಯೋ ಪಾಠಗಳನ್ನು ಕೇಳುವಂತೆ ತಿಳಿಸಿ। ಜೊತೆಗೆ ಇದರ ಅಗತ್ಯತೆಯ ಬಗ್ಗೆ ಕೂಡ ತಿಳಿಸಿ। ನಾಳೆಯಿಂದ 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ವಿಡಿಯೋ ಪಾಠಗಳು ಪ್ರಸಾರವಾಗಲಿವೆ। ಮಕ್ಕಳು ಪೋಷಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂಬುದು ನಮ್ಮ ಆಶಯವಾಗಿದೆ। ಪ್ರಿಯ ವೀಕ್ಷಕರೇ, ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪರೀಕ್ಷೆಗಳನ್ನು ರದ್ದುಪಡಿಸುವಂತೆ ರಾಜ್ಯದಲ್ಲಿ ಹಲವಾರು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡುತ್ತಿವೆ। ಆದರೆ ಉನ್ನತ ಶಿಕ್ಷಣ ಇಲಾಖೆ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪರೀಕ್ಷೆಗಳನ್ನು ರದ್ದುಪಡಿಸಲು ಸಾಧ್ಯವಿಲ್ಲವೆಂದು ಸ್ಪಷ್ಟಪಡಿಸಿದೆ। ಈಗಾಗಲೇ ಎಲ್ಲಾ ವಿಶ್ವವಿದ್ಯಾಲಯಗಳು ಪರೀಕ್ಷೆಗೆ ಬೇಕಾದ ತಯಾರಿಯನ್ನು ಮಾಡಿಕೊಂಡಿವೆ। ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಾಗಲು ಬೇಕಾದಂತ ಸಾಕಷ್ಟು ಸಮಯವನ್ನು ನೀಡಿದೆ। ಹೀಗಾಗಿ ಯಾವುದೇ ಕಾರಣಕ್ಕೂ ಪರೀಕ್ಷೆಗಳನ್ನು ರದ್ದುಪಡಿಸಲು ಸಾಧ್ಯವಿಲ್ಲವೆಂದು ಸ್ಪಷ್ಟಪಡಿಸಿದೆ। ಮುಂದೇನಾಗುವುದು ಕಾದು ನೋಡಬೇಕಾಗಿದೆ। ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ಸಿರಗುಪ್ಪ ತಾಲೂಕಿನ ತಹಸೀಲ್ದಾರರಾಗಿ ಕರ್ತವ್ಯ ನಿರ್ವಹಿಸಿದ್ದ ಸತೀಶ್ ಬಿ ಕೂಡಲಿಗೆಯವರು ಈಗ ವರ್ಗಾವಣೆಯಾಗಿದ್ದಾರೆ। ಇವರ ಜಾಗಕ್ಕೆ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಗ್ರೇಡ್ 2 ತಹಸೀಲ್ದಾರರಾದ ಎನ್ಆರ್ ಮಂಜುನಾಥ ಸ್ವಾಮಿಯವರು ಆಗಮಿಸಿದ್ದಾರೆ। ಇವರಿಂದಲೂ ಕೂಡ ಉತ್ತಮ ಕಾರ್ಯಗಳು ನೆರವೇರಲಿ ಎಂಬುದು ನಮ್ಮ ಆಶಯವಾಗಿದೆ। ಸಿರಗುಪ್ಪ ನಗರಸಭೆ ಸದಸ್ಯರೇ, ಮಳೆಗಾಲ ಆರಂಭವಾಗಿದೆ, ಬೇಗ ಎಚ್ಚೆತ್ತುಕೊಳ್ಳಿ। ನಿಮ್ಮ ವಾರ್ಡುಗಳಲ್ಲಿರುವ ರಸ್ತೆಗಳ ತಗ್ಗು ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನ ಮಾಡಿಸಿ। ಚರಂಡಿಗಳನ್ನು ಸ್ವಚ್ಛಗೊಳಿಸಿ ನೀರು ಸುಲಭವಾಗಿ ಹರಿಯುವ ವ್ಯವಸ್ಥೆಯನ್ನ ಮಾಡಿಸಿ। ನಿಮ್ಮ ವಾರ್ಡಿನ ಜನರ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಬಗೆಹರಿಸಿ। ನಿಮ್ಮ ವಾರ್ಡ್ ಅನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ, ಸುಂದರವಾಗಿಟ್ಟುಕೊಳ್ಳಿ। ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ವಾರ್ಡಿನ ಜನರೇ ನಿಮಗೆ ಇಡೀ ಶಾಪವನ್ನು ಹಾಕುವುದರಲ್ಲಿ ಯಾವುದೇ ಅನುಮಾನವಿಲ್ಲ। ಪ್ರಿಯ ವೀಕ್ಷಕರೇ, ರಾಜ್ಯದ ದ್ವಿತೀಯ ಪಿಯುಸಿ ರಿಪೀಟರ್ಸ್ ವಿದ್ಯಾರ್ಥಿಗಳು ನಮಗೂ ಕೂಡ ಪರೀಕ್ಷೆಯನ್ನು ರದ್ದು ಮಾಡಿ ನಮ್ಮನ್ನು ಪಾಸು ಮಾಡಿ ಎಂದು ಹೈಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದವು। ಹೈಕೋರ್ಟ್ ಇದರ ಬಗ್ಗೆ ಸ್ಪಷ್ಟೀಕರಣ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿತ್ತು। ಸರ್ಕಾರವು ಈ ಸಮಸ್ಯೆಯನ್ನು ಬಗೆಹರಿಸಲು 12 ಜನರ ತಜ್ಞರ ಸಮಿತಿಯನ್ನು ನೇಮಕ ಮಾಡಿತ್ತು। ಈ ತಜ್ಞರ ಸಮಿತಿ ಅನೇಕ ಚರ್ಚೆಗಳನ್ನು ನಡೆಸಿ ಈ ದ್ವಿತೀಯ ಪಿಯುಸಿ ರಿಪೀಟರ್ಸ್ ಅನ್ನು ಕೂಡ ಪಾಸ್ ಮಾಡುವುದು ಸೂಕ್ತವೆಂದು ತನ್ನ ವರದಿಯಲ್ಲಿ ತಿಳಿಸಿದೆ। ಇದರ ಬಗ್ಗೆ ನಾಳೆ ಸೋಮವಾರದಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ। ಹೈಕೋರ್ಟ್ ಯಾವ ತೀರ್ಪು ಕೊಡುವುದು ಕಾದು ನೋಡಬೇಕಾಗಿದೆ।
ಆತ್ಮೀಯ ವೀಕ್ಷಕರೇ, ಮುಂದಿನ ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮನೆಯಲ್ಲೇ ಇರಿ, ಆರೋಗ್ಯವಾಗಿರಿ, ಸುದ್ದಿಗಾಗಿ ಕಾಯ್ತಾ ಇರಿ. ಇದು ಸುದ್ದಿಯ ಸಾರಥಿ ಸಿಡಿದೆದ್ದ ಸಿಂಹ, ಕನ್ನಡ ಸುದ್ದಿವಾಹಿನಿ ಸಿರುಗುಪ್ಪ. ಎಲ್ಲರಿಗೂ ನಮಸ್ಕಾರಗಳು.